ಎಲ್ಲರಿಗೂ ನಮಸ್ಕಾರ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಪಲ್ಯನ ನಾವು ತುಂಬ ಸುಲಭವಾಗಿ ಮಾಡ್ಕೋಬಹುದು. ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ, ನಾನು ನಮ್ಮ ಕಡೆ ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಬೆಂಡೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ, ಬೆಂಡೆಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಎರಡು ಸಲ ನಾನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದನ್ನು ಈಗ ಕಾಟನ್ ಬಟ್ಟೆಯಿಂದ ಒರೆಸಬೇಕು, ಚೆನ್ನಾಗಿ ನೀರಿಲ್ದಂಗೆ ಚೆನ್ನಾಗಿ ಒರೆಸಬೇಕು. ಹೀಗೆ ಒರೆಸಿರುವಂಥ ಬೆಂಡೆಕಾಯಿಯನ್ನು ನಾನು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ತೊಗೊಂಡಿರುವಂಥ ಈ ಬೆಂಡೆಕಾಯಿಯನ್ನು ನಾವೀಗ ಹುರ್ಕೊಳ್ಳೋಣ. ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ, ರೊಟ್ಟಿ ಮಾಡೋ ತವಾ ಇಟ್ಕೊಂಡಿದ್ದೀನಿ. ಇದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈಗ ಎಣ್ಣೆ ಬಿಸಿ ಆದಮೇಲೆ ಈ ಹೆಚ್ಕೊಂಡಿರುವಂಥ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಈ ಬೆಂಡೆಕಾಯಿಯನ್ನು ಹಾಕಿ ಈಗ ನಾವು ಫ್ರೈ ಮಾಡಬೇಕು. ಅಲ್ಲಿ ಲೋಳೆ ಏನು ಇದೆ ಅಲ್ಲ, ಲೋಳೆ ಇರಬಾರ್ದು, ಅಲ್ಲಿವರೆಗೆ ನಾವು ಹುರಿಬೇಕು. ನಿಮ್ಮ ಕಡೆ ಯಾವ ಪಾತ್ರೆ ಇದೆ ಆ ಪಾತ್ರೆಯಲ್ಲಿ ನೀವು ಹುರಿಯಬಹುದು. ಚೆನ್ನಾಗಿ ಹುರಿಬೇಕು. ಮತ್ತು ನಾವು ಆವಾಗ ಆವಾಗ ಈ ಬೆಂಡೆಕಾಯಿ ಪಲ್ಯ ನಾವು ತಿನ್ನಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಲೋಳೆ ಪದಾರ್ಥ ಆಗಲಿ, ಕಹಿ ಆಗಲಿ, ಒಗರು ಇಂಥ ಪದಾರ್ಥಗಳನ್ನು ನಾವು ಆವಾಗ ಆವಾಗ ತಿಂತಾ ಇರಬೇಕು, ಅಂದರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಈಗ ನಾನು ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ ಎರಡು ಟೊಮೆಟೊ ಹಾಕಬಹುದು. ಟೊಮೆಟೊ ಬೆಲೆ ಹೆಚ್ಚಾಗಿದೆ, ಹೀಗಾಗಿ ನಾನು ಇಲ್ಲಿ ಒಂದೇ ಟೊಮೆಟೊ ಹಾಕಿದ್ದೀನಿ. ಮತ್ತು ನಾನು ಇಲ್ಲಿ ಹುಣಸೆ ಹಣ್ಣನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ಟೊಮೆಟೊ ಹಣ್ಣು ಹಾಕಿದ ನಂತರ ಇದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಒಂಚೂರು ಲೋಳೆ ಇರಬಾರ್ದು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಈಗ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ನೀವು ಖಾರ ಹೆಚ್ಚು ತಿನ್ನುವರಾಗಿದ್ದರೆ ಹೆಚ್ಚು ಹಾಕ್ಕೊಳ್ಳಿ, ಕಡಿಮೆ ತಿನ್ನುವರಾಗಿದ್ದರೆ ಕಡಿಮೆ ಹಾಕ್ಕೊಳ್ಳಿ. ಮತ್ತು ಒಂದೊಂದು ಹಸಿಮೆಣಸಿನ್ಕಾಯಿ ಖಾರನೂ ಇರುತ್ತೆ, ಸಪ್ಪೆನೂ ಇರುತ್ತೆ. ನಾನು ತೊಗೊಂಡಿರುವಂಥ ಹಸಿಮೆಣಸಿನ್ಕಾಯಲ್ಲಿ ಸಪ್ಪೆ ಇದೆ, ಹೀಗಾಗಿ ನಾನು 7-8 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅಷ್ಟು ಹಸಿಮೆಣಸಿನ್ಕಾಯಿ ನಾನು ಹಾಕಿದ್ರೂ ಸ್ವಲ್ಪ ಕೂಡ ಖಾರ ಆಗಲ್ಲ ಪಲ್ಯ. ಇಲ್ಲಿ ನೋಡಿ, ಈ ಲೋಳೆಯೆಲ್ಲ ಇಲ್ಲಿ ತವಾಗೆ ಅಂಟ್ಕೊಂಡಿದೆ. ನಾವು ಈ ಲೋಳೆಯೆಲ್ಲ ಹೋಗೋವರೆಗೂ ನಾವು ಈ ರೀತಿ ಹುರಿಬೇಕಾಗ್ತದೆ ಬೆಂಡೆಕಾಯಿ. ಇಲ್ಲಾಂದರೆ ಪಲ್ಯ ಚೆನ್ನಾಗಾಗಲ್ಲ, ಲೋಳೆ ಲೋಳೆ ಒಂಥರ ಸರಿ ಆಗಲ್ಲ ಪಲ್ಯ. ಈಗ ಇಲ್ಲಿ ಬೆಂಡೆಕಾಯಿ ಪೂರ್ತಿಯಾಗಿ ಹುರಿದಾಗಿದೆ. ಈಗ ನಾನಿಲ್ಲಿ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ತೊಳೆದು ನೀರಿನಲ್ಲಿ ನಾನು ಇಲ್ಲಿ ನೆನಲಿಕ್ಕೆ ಹಾಕಿದ್ದೆ. ಇದನ್ನು ಈಗ ಹಿಂಡಿ ರಸ ತೆಗಿಬೇಕು. ಈಗ ಇಲ್ಲಿ ನೋಡಿ ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಯಲ್ಲಿ 2 ಸ್ಪೂನಷ್ಟು ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಒಂದು 8-10 ಬೆಳ್ಳುಳ್ಳಿ ಹೆಸಳು, ಇದನ್ನು ಈಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಇದು ಫ್ರೈ ಆದಮೇಲೆ ಇದು ಹುರ್ಕೊಂಡಿರುವಂಥ ಬೆಂಡೆಕಾಯಿ ಈ ಒಗ್ಗರಣೆಗೆ ಹಾಕಬೇಕು. ಇದನ್ನು ಈಗ ಅಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಉಪ್ಪು, ಅರಿಶಿನ ಇವಿಷ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಹುಣಸೆ ಹುಳಿ ಇದನ್ನು ಹಾಕ್ತಾ ಇದ್ದೀನಿ. ಇದು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಸಣ್ಣ ಉರಿಯಲ್ಲಿ ನಾವು ಇದನ್ನು
ಒಂದು 10 ನಿಮಿಷ ಇಡಬೇಕು. ಪ್ಲೇಟನ್ನು ಮುಚ್ಚಿ ಈಗ 10 ನಿಮಿಷ ಇಡೋಣ. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಿ, 10 ನಿಮಿಷ ಹಾಗೆ ಮುಚ್ಚಿಡ್ಲಿಕ್ಕೆ ಹೋಗಬೇಡಿ. ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ಈಗ ನಾವು ಹುಣಸೆ ಹಣ್ಣಿನ ನೀರೇನು ಹಾಕಿದ್ವಿಯಲ್ಲ ಅದೆಲ್ಲ ನೋಡಿ ಎಲ್ಲ ಹಿಂಗಿದೆ. ಈಗ ಇಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಈಗ ಇದನ್ನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಈ ಪಲ್ಯ ನಾವು ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ ಜೊತೆಗೆ ಕೂಡ ತಿನ್ಬೋದು. ಅನ್ನದ ಜೊತೆಯಲ್ಲಿ ಕೂಡ ನಾವು ಸೈಡ್ ಡಿಶ್ ಆಗಿ ಇದನ್ನು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.